ಟೋನಿ ಹಾಗೂ ಅವಳ ಗಂಡ ಬ್ರೂಸ್ಲಿ ಇಬ್ಬರೂ ಕೂಡ ತುಂಬಾನೇ ಖುಷಿಯಾಗಿ ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಜೀವನ ತುಂಬಾನೇ ಚೆನ್ನಾಗಿತ್ತು. ಅವಳ ಗಂಡ ಬ್ರೂಸ್ಲಿ ದಿನ ಕೂಡ ನದಿಗೆ ಹೋಗಿ ಮೀನುಗಳನ್ನು ಹಿಡ್ಕೊಂಡು ಬಂದು ಅದನ್ನ ಮಾರಿ ಸಿಕ್ಕಿದ ಹಣದಲ್ಲಿ ಅವರಿಬ್ಬರೂ ಕೂಡ ತುಂಬಾ ಖುಷಿಯಾಗಿ ಬಾಳ್ತಿದ್ರು. ಒಂದಿನ ಟೋನಿಗೆ ಇದ್ದಕ್ಕಿದ್ದಂತೆ ಹುಷಾರಿಲ್ಲದೆ ಹೋಗಿದ್ರಿಂದ ಅವಳ ಗಂಡ ಕೆಲಸಕ್ಕೂ ಕೂಡ ಹೋಗದೆ ಅವನು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ. ಅಲ್ಲಿ ಡಾಕ್ಟರ್ ಮಹಿ, ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಮನೆಯಲ್ಲಿ ಬೇಗನೆ ಒಂದು ಮಗು ಹುಟ್ಟಿ ಬರುತ್ತೆ ಹಾಗೆ ಸಂತೋಷವಾದ ಶುಭವಾರ್ತೆ ಹೇಳಿದ್ರಿಂದ ಅವರಿಬ್ಬರು ಕೂಡ ಅದನ್ನು ಕೇಳಿ ತುಂಬಾನೇ ಖುಷಿಯಾದ್ರು. ಹಾಗೆ ಆ ದಿನದಿಂದ ಟೋನಿನ ಬ್ರೂಸ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಕ್ಕೆ ಶುರು ಮಾಡ್ದ. ಕೆಲವು ದಿನಗಳ ನಂತರ ಅವಳು ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಟ್ಲು. ಆವಾಗ ಟೋನಿ ಅವಳ ಗಂಡನ ಹತ್ರ, ರೀ, ಮಗು ಆರೋಗ್ಯದಿಂದ ಹುಟ್ಟಿದ್ರೆ ನಾನು ಬೆಟ್ಟದ ಮೇಲೆ ಇರುವ ಭಗವಂತನ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ, ದಯವಿಟ್ಟು ನನ್ನನ್ನು ಒಂದ್ಸಲ ಅಲ್ಲಿ ಕರ್ಕೊಂಡು ಹೋಗ್ರಿ ಹಾಗಂತ ಹೇಳಿದ್ಲು. ಅದಕ್ಕೆ ಅವನು, ಸರಿ, ಇವಾಗ್ಲೇ ಹೋಗೋಣ ಬಾ ಹಾಗಂತ ಹೇಳ್ದ. ಆಮೇಲೆ ಅವರೆಲ್ಲರೂ ಕೂಡ ರೆಡಿಯಾಗಿ ಹಡಗಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಹಾಗೆ ಜಾಲಿಯಾಗಿ ಮಾತಾಡ್ಕೊಂಡು ಹೋಗ್ತಿದ್ರು. ಆವಾಗ ಇದ್ದಕ್ಕಿದ್ದಂತೆ ನದಿಯಲ್ಲಿ ಒಂದು ದೊಡ್ಡ ಸುಳಿ ಉಂಟಾಯಿತು. ಅವರೆಲ್ಲರೂ ಕೂಡ ಅದನ್ನು ನೋಡಿ ತುಂಬಾನೇ ಹೆದರಿದ್ರು. ಇದ್ದಕ್ಕಿದ್ದಂತೆ ಅವರೆಲ್ಲರೂ ಕೂಡ ನೀರಲ್ಲಿ ಬಿದ್ದುಬಿಟ್ರು. ಅವರೆಲ್ಲರೂ ತುಂಬಾ ಜೋರಾಗಿ ಕಿಚ್ಚಕ್ಕೆ ಶುರು ಮಾಡಿದ್ರು. ಅವರ ಮಗು ನೀರಲ್ಲಿ ಹುಡ್ಕೊಂಡು ಹೋಗ್ತಾ ಇತ್ತು. ಅವರಿಬ್ರು ಕೂಡ ಪ್ರಾಣಭಯದಿಂದ ಕಿಚ್ಚಿದ್ರು. ಕಾಪಾಡಿ, ಯಾರಾದ್ರೂ ನಮ್ಮನ್ನು ಕಾಪಾಡಿ ಹಾಗಂತ ಕಿಚ್ಚಾಡ್ತಾ ಇದ್ರು. ಹೇಗೋ ಅವರಿಬ್ರು ಆ ನೀರಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ರು. ನನ್ ಮಗು, ಅಯ್ಯೋ ನನ್ ಮಗು ಹಾಗಂತ ಕಿರ್ಚಿ ಕಿರ್ಚಿ ಅವಳು ಅಲ್ಲೇ ಬಿದ್ದುಬಿಟ್ಲು. ಆ ಮಗು ನೀರಲ್ಲಿ ಸುಮಾರು ದೂರ ಹೊಡ್ಕೊಂಡು ಹೋಯ್ತು. ಹಾಗೆ ಸುಮಾರು ದೂರ ಹೋದ್ಮೇಲೆ ಆ ಮಗುವನ್ನು ನೋಡಿದ ಲೂಸಿ ಅನ್ನುವ ಪಾರಿವಾಳ ಅವನನ್ನು ಕಾಪಾಡಿದ್ಲು. ಆವಾಗ್ಲೇ ಆ ಮಗು ತುಂಬಾನೇ ನೀರ್ ಕುಡ್ದಿತ್ತು. ಹೇಗಾದ್ರೂ ಮಾಡಿ ಆ ಮಗುನ ಕಾಪಾಡ್ಬೇಕು ಅಂತ ಅವಳು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ಲು. ಹಾಗೆ ಜೀವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದ ಆ ಮಗುವನ್ನ ಲೂಸಿ ಹೇಗೋ ಕಾಪಾಡಿದ್ಲು. ಹಾಗೆ ಆ ದಿನದಿಂದ ಆ ಮಗು ಲೂಸಿ ಜೊತೆನೆ ಇದ್ಬಿಡ್ತು. ಇದು ಹೀಗಿದ್ದಾಗ ಆ ಕಡೆ ಟೋನಿಯ ಪರಿಸ್ಥಿತಿ ಸ್ವಲ್ಪನ ಚೆನ್ನಾಗಿತ್ತಿಲ್ಲ. ಅವಳು ಇವಾಗ ಮಗು ಬಗ್ಗೆನೆ ಯೋಚನೆ ಮಾಡ್ಕೊಂಡು ಅವಳು ಮಗು ವಿಷಯದಲ್ಲಿ ಹುಚ್ಚಿಯಾಗಿದ್ಲು. ನನಗ್ ನನ್ ಮಗು ಬೇಕು, ನನ್ ಮಗು ಬೇಕು, ನನಗ್ ನನ್ ಮಗುನ ಕೊಡ್ಸಿ ಹಾಗಂತ ಅವಳು ಜೋರಾಗಿ ಹೇಳ್ತಾ ಇದ್ಲು. ಪಾಪ ಬ್ರೂಸ್ಲಿಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಆ ಮಗು ಬೆಳೆದು ದೊಡ್ಡವನಾದ. ಲೂಸಿಗೆ ಹುಷಾರಿಲ್ಲ. ಆದ್ರಿಂದ ಅವನು ಓದೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಅವನು ಒಂದು ಕೂಲಿ ಕೆಲ್ಸಕ್ಕೋಗಿ ಅದರಲ್ಲಿ ಸಿಗೋ ಹಣದಲ್ಲಿ ಲೂಸಿಗೆ ಬೇಕಾಗಿರುವ ಔಷಧಿನ ತಗೊಂಡ್ ಬಂದು ಕೊಡ್ತಿದ್ದ. ಅವಳ ಆರೋಗ್ಯ ತುಂಬಾನೇ ಕೆಟ್ಟೋಗಿರೋದ್ರಿಂದ ಡಾಕ್ಟರ್ ಚಿಚುಕಾಗೆ, ನಿಮ್ಮಮ್ಮ ಸುಮಾರು ದಿನ ಬದುಕಕ್ ಚಾನ್ಸೇ ಇಲ್ಲ, ಅವರು ಇರೋ ತನಕ ಅವರನ್ನ ಖುಷಿಯಾಗಿಟ್ಕೊಳ್ಳಿ, ಸುಮ್ಮನೆ ಈ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋದನ್ನ ನಿಲ್ಲಿಸ್ಬಿಡಿ ಹಾಗಂತ ಹೇಳಿದ್ರು ಡಾಕ್ಟರ್. ಅದನ್ನು ಕೇಳಿ ಅವನು ಸರಿ ಅಂತ ಅವನ ತಾಯಿನ ಅವನು ಮನೆ ಕರ್ಕೊಂಡು ಹೋದ. ಅವನು ಅಮ್ಮನ ಖುಷಿಯಾಗಿಟ್ಕೊಳ್ಳೋದಕ್ಕೋಸ್ಕರ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ತಿದ್ದ. ಹಾಗೆ ಒಂದಿನ ಅವರಿಬ್ರು ಹಡಗಲಿ ಕೂತ್ಕೊಂಡಿದ್ರು. ಅವರಿಬ್ರು ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅಮ್ಮ, ಅಲ್ಲಿ ನೋಡಮ್ಮ, ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗಂತ ಹೇಳ್ತಾ ಇದ್ದ. ಆವಾಗ ಲೂಸಿ, ಇಲ್ಲಿ ನೋಡಪ್ಪ, ನೀನು ನಾನು ಹೆತ್ತ ಮಗ ಅಲ್ಲ, ನೀನು ಇದೇ ನೀರಲ್ಲಿ ಹೊಡ್ಕೊಂಡು ಹೋಗುವಾಗ ನನಗೆ ಸಿಕ್ತೆ. ಈ ನಿಜಾನ ನಿನ್ನ ಹತ್ರ ಹೇಳಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವಾಗ ನಾನು ಸತ್ತೋದ್ರೆ ಈ ನಿಜ ನನ್ನ ಜೊತೆನೇ ಸತ್ತೋಗುತ್ತೆ. ನಿನ್ನ ಅಪ್ಪ ಅಮ್ಮ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಂತ ಲೂಸಿ ಎಲ್ಲ ವಿಷಯನ ಹೇಳಿದ್ಲು. ಅದನ್ನು ಕೇಳಿ ಅವನು ತುಂಬಾನೇ ಆಶ್ಚರ್ಯದಿಂದ, ಏನಮ್ಮ ನೀನು ಹೇಳೋದು ನಿಜಾನ ಹಾಗಂತ ಕೇಳ್ದ. ಆವಾಗ ಅವನು ಅವನ ತಂದೆ ತಾಯಿ ಯಾರು ಅಂತ ಕೇಳ್ತಾ ಇದ್ದ. ಆದರೆ ಲೂಸಿ ಮಾತ್ರ, ನನಗೆ ನಿಜವಾಗ್ಲೂ ನಿನ್ನ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ಲು. ಸರಿ ಅಂತ ಅವಳಿಗೆ ಅವನು ಜಾಸ್ತಿ ತೊಂದರೆ ಏನು ಕೊಡಲೇ ಇಲ್ಲ. ಹಾಗೆ ಅವರಿಬ್ರು ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವರು ಒಂದು ದೊಡ್ಡ ಸುಳಿಯಲ್ಲಿ ಸಿಕ್ಕಾಕೊಂಡ್ರು. ಕಾಪಾಡಿ, ಯಾರಾದರೂ ಕಾಪಾಡಿ ಹಾಗಂತ ಅವನು ನೀರಲ್ಲಿ ಹೊಡ್ಕೊಂಡು ಹೋಗ್ತಾನೆ ಇದ್ದ. ಆವಾಗ ಅಲ್ಲೇ ಮೀನ್ ಹಿಡಿತಾ ಇದ್ದ ಬ್ರೂಸ್ಲಿ ಅವರ ಶಬ್ದವನ್ನು ಕೇಳಿ ಅವರನ್ನ ಹೋಗಿ ಕಾಪಾಡ್ದ. ಆದರೆ ಆವಾಗ್ಲೇ ಲೂಸಿ ಸತ್ತೋಗಿದ್ಲು. ಪ್ರಾಣಕ್ಕೆ ಹೋರಾಡ್ತಾ ಇದ್ದ ಆ ಮಗನ ಬ್ರೂಸ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ. ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಮಹಿ ಹತ್ರ ಬ್ರೂಸ್ಲಿ ವಿಷಯನ ಹೇಳ್ದ. ಆವಾಗ ಡಾಕ್ಟರ್ ಆ ಮಗುನ ಕಾಪಾಡಿದ್ರು. ಆಮೇಲೆ ಅವನನ್ನು ನೋಡಿ ಡಾಕ್ಟರ್ ಹೇಳಿದ್ರು, ಬ್ರೂಸ್ಲಿ, ಇಲ್ಲಿ ನೋಡಿ, ನಿಮ್ ಮಗು ಹುಟ್ಟಿದಾಗ ಇದೇ ಈ ರೆಕ್ಕೆಯಲ್ಲಿ ಒಂದು ಮಚ್ಚೆ ಇದ್ದಿದ್ದನ್ನ ನಾನು ನೋಡಿದೆ. ಆವಾಗ ನಾನು ಅಂದ್ಕೊಂಡೆ ಇಲ್ಲಿ ಮಚ್ಚೆ ಇದ್ರೆ ಖಂಡಿತ ಅವರು ಅದೃಷ್ಟವಂತರು ಅಂತ. ಅಂದ್ರೆ ಈ ಮಗು ನಿಮ್ ಮಗುನ, ಒಂದ್ಸಲ ಈ ಮಚ್ಚೆಯಲ್ಲಿರೋದನ್ನ ನೋಡಿ. ಅದನ್ ಕೇಳಿದ ತಕ್ಷಣ ಬ್ರೂಸ್ಲಿ ನಿಜವಾಗ್ಲೂ ತುಂಬಾನೇ ಸಂತೋಷಪಟ್ಟ. ಸತ್ತೋದ ಅಂತ ಅಂದ್ಕೊಂಡ ಮಗು ಪುನಃ ಬದುಕಿದ್ದನ್ನ ನೋಡಿ ಅವನು ನಿಜವಾಗ್ಲೂ ತುಂಬಾ ಖುಷಿಯಾದ. ಅದು ನಿಜಾನೇ ಆಗಿರ್ಬೇಕು ಅಂತ ಬೇಡ್ಕೊಂಡ. ಸ್ವಲ್ಪ ಸಮಯದ ನಂತರ ಆ ಮಗು ಎಚ್ಚರವಾದ. ಆವಾಗ ಅವನು, ಅಮ್ಮ ನಮ್ಮಮ್ಮ ಎಲ್ಲಿ, ನಮ್ಮಮ್ಮ ಎಲ್ಲಿ ಹಾಗಂತ ಕೇಳ್ದ. ಆವಾಗ ಡಾಕ್ಟರ್,
ನಿಮ್ಮಮ್ಮ ತೀರ್ಕೊಂಡ್ರು, ನಿನ್ನನ್ನ ಕಾಪಾಡಿದ್ದು ಇವ್ರೆ ಹಾಗಂತ ನಡೆದ ವಿಷಯವನ್ನು ಹೇಳಿದ್ರು. ಅದನ್ನು ಕೇಳಿದ ತಕ್ಷಣ ಅವನು ಅಳುತ್ತಾ, ಹೆತ್ತ ತಂದೆ ತಾಯಿಯಿಂದ ನಾನು ದೂರ ಆದೆ, ಇವಾಗ ನನ್ನ ಸಾಕಿದ ನನ್ನ ತಾಯಿನ ಬಿಟ್ಬಿಟ್ಟು ಹೋಗ್ಬಿಟ್ರು, ಇಂಥ ದುರದೃಷ್ಟ ಬೇರೆ ಯಾರಿಗೂ ಬರಲೇಬಾರ್ದು ಹಾಗಂತ ಹೇಳಿ ಅವನು ಜೋರಾಗಿ ಅಳ್ತಾ ಇದ್ದ. ಅವನು ಹೇಳಿದ್ದನ್ನೇ ಕೇಳಿ ಬ್ರೂಸ್ಲಿ ಖಂಡಿತ ಇವನೇ ನನ್ನ ಮಗು ಅಂತ ಅವನನ್ನು ಗಟ್ಟಿಯಾಗಿ ಇಟ್ಕೊಂಡ. ಆವಾಗ ನಡೆದಿದ್ರ ಬಗ್ಗೆ ಅವರಿಬ್ರು ಕೂಡ ಮಾತಾಡ್ಕೊಂಡ್ರು. ನಿಜ ತಿಳ್ಕೊಂಡು ಅವರಿಬ್ರು ಕೂಡ ತುಂಬಾನೇ ಸಂತೋಷಪಟ್ರು. ಬ್ರೂಸ್ಲಿ ಆ ಮಗುನ ಮನೆಗೆ ಕರ್ಕೊಂಡು ಹೋದ. ಅಲ್ಲಿ ಮಂಚದಲ್ಲಿ ಮಲ್ಕೊಂಡು ಮಗನಿಗೋಸ್ಕರ ಒದ್ದಾಡ್ತಾ ಇದ್ದ ತನ್ನ ತಾಯಿನ ನೋಡ್ದ. ಆವಾಗ ಅವನು, ಅಮ್ಮ ಅಮ್ಮ ಎದ್ದೇಳಮ್ಮ ಅಮ್ಮ ಹಾಗಂತ ಕರೆದ. ಇಷ್ಟು ದಿನ ಯಾವ ಮಗುವಿಗೋಸ್ಕರ ಅವಳು ಕಲವರಿಸ್ತಿದ್ಲೋ, ಇವಾಗ ಆ ಮಗು ಪುನಃ ಅವಳ ಹತ್ರ ಬಂದಿದ್ದನ್ನು ನೋಡಿ ಅವಳು ಸಂತೋಷದಿಂದ, ಅಪ್ಪ ನನ್ನ ಮಗನೆ ಬಂದ್ಬಿಟ್ಟಿಯಪ್ಪ ಹಾಗಂತ ತಪ್ಕೊಂಡ್ಲು. ಆ ದಿನದಿಂದ ಅವ್ರ ಕುಟುಂಬದಲ್ಲಿ ಎಲ್ರೂ ತುಂಬಾ ಖುಷಿಯಾಗಿದ್ರು. ಒಂದು ಅಡವಿಯಲ್ಲಿ ಚಿಚು ಅನ್ನುವ ಕಾಗೆ ತನ್ನ ತಾಯಿ ಮಹಿಹದಿನ ಜೊತೆ ಬಾಳ್ತಾ ಇತ್ತು. ಚಿಚು ಕಾಗೆ ಚೋಟು ಕಿಳಿ ಇಬ್ರು ಒಳ್ಳೆ ಸ್ನೇಹಿತರು. ಒಂದಿನ ಚೋಟು ಕಿಳಿ ಚಿಚು ಕಾಗೆ ಹತ್ತಿರ ಬಂದು ಹೀಗೆ ಹೇಳಿತು, ಏನೋ ಚಿಚು ನೆನ್ನೆ ಎಲ್ಲಿ ಹೋಗಿದ್ದೆ, ಎಲ್ಲೋ ಕಾಣಿಸ್ಲೇ ಇಲ್ಲ. ಅದಕ್ಕೆ ಚಿಚು ಕಾಗೆ, ಅದ ನನ್ನ ಫ್ರೆಂಡ್ ಮದ್ವೆ ಇತ್ತು ಕಣೋ, ಅದಕ್ಕೆ ನಾನು ಹೋಗಿದ್ದೆ ಅಲ್ಲಿಗೆ, ಮದುವೆ ತುಂಬಾ ಚೆನ್ನಾಗಿ ಮಾಡಿದ್ರು ಗೊತ್ತಾ. ಅದಕ್ಕೆ ಚೋಟು ಗಿಳಿ, ಯಾವಾಗ ನೋಡಿದ್ರು ಇನ್ನೊಬ್ರು ಮದ್ವೆಗೇನೆ ಹೋಗ್ಬಿಟ್ಟು ಬರ್ತಿದ್ಯಾ ಅಲ್ವಾ, ನಿನ್ ಮದ್ವೆಗೆ ನಾವೆಲ್ರು ಬರೋದ್ ಬೇಡ್ವಾ? ಹೌದು ಮದ್ವೆ ಮಾಡ್ಕೊಳ್ಳೋ ಐಡಿಯಾ ಇದೆಯೋ ಇಲ್ವೋ? ಹೌದು ನಿನಗೆ ಹುಡುಗಿ ಸಿಕ್ಕದ್ಲ ಇಲ್ವಾ? ಹಾಗಾದ ತಮಾಷೆಯಿಂದ ಚೋಟು ಗಿಳಿ ಕೇಳ್ತಾ ಇದ್ದ. ಅಷ್ಟೊಳಗೆ ಅದೇ ಜಾಗದಲ್ಲಿ ಚಿಚ್ಚು ಹಾಗೂ ಚೋಟು ಇಬ್ರು ಮಾತಾಡ್ಕೊಳ್ಳೋದನ್ನ ಒಳಗಡೆಯಿಂದ ಮಹಿ ಹದ್ದು ಕೇಳಿಸ್ಕೊಳ್ತಾ ಇತ್ತು. ಆವಾಗ ಮಹಿ ಹದ್ದು, ಏನಪ್ಪ ಚೋಟು ಯಾಕೆ ಅಷ್ಟು ತಮಾಷೆ ಮಾಡ್ತೀಯ? ನಿನಗೂ ಕೂಡ ಇವಾಗ ತಾನೇ ಮದುವೆ ಆಗಿದ್ದೋ, ನೀನ್ ಬೇಕಾರೆ ನೋಡು, ನಿನ್ನ ಕಣ್ಣೆಲ್ಲ ಒಡೆದು ಹೋಗೋ ತರ ಮುಂದೆ ಒಳ್ಳೆ ಹುಡುಗಿನ ತಗೊಂಡ್ ಬಂದು ನನ್ನ ಮಗನಿಗೆ ಮದುವೆ ಮಾಡ್ತೀನಿ. ಹಾಗಂತ ಮಹಿ ಹದ್ದು ಕೋಪದಿಂದ ಹೇಳಿತು. ಮಹಿ ಹದ್ದು ಕೋಪದಿಂದ ಮಾತಾಡೋದನ್ನು ನೋಡಿ ಚೋಟು ಗಿಳಿ ಅವನ ಹತ್ರ ಹೀಗೆ ಹೇಳಿತು, ಅಯ್ಯಯ್ಯೋ ಅತ್ತೆಗೆ ಕೋಪ ಬಂದಿರೋ ಹಾಗಿದೆ, ಹಾಗಾದ್ರೆ ನಾನು ಇಲ್ಲಿರೋದು ಒಳ್ಳೇದಲ್ಲ. ಅತ್ತೆಗೆ ಕೋಪ ಬಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ನಾನು ಇಲ್ಲಿಂದ ಹೋಗೋದೇ ಒಳ್ಳೇದು ಹಾಗಂತ ಹೇಳಿ ಓಡ್ಹೋದ. ಮಹಿ ಹದ್ದು ಸ್ವಲ್ಪ ದಿನಗಳಲ್ಲೇ ಚಿಚುವಿಗೋಸ್ಕರ ಸುಮಾರು ಮದುವೆ ಸಂಬಂಧಗಳನ್ನ ನೋಡಿದ್ಲು. ಆದ್ರೆ ಚಿಚು ಕಾಗೆಗೆ ಮಾತ್ರ ಟೋನಿ ಅನ್ನುವ ಗುಬ್ಬಚ್ಚಿನೇ ತುಂಬಾ ಇಷ್ಟ ಆಯ್ತು. ಅಮ್ಮ ನನಗೆ ಆ ಟೋನಿ ಗುಬ್ಬಚ್ಚಿ ತುಂಬಾ ಇಷ್ಟ ಆಗಿದ್ದಾಳೆ, ನಾನು ಅವಳನ್ನೇ ಮದುವೆ ಮಾಡ್ಕೋತೀನಿ ಹಾಗಂತ ಹೇಳ್ದ. ಅದಕ್ಕೆ ಮಹಿ ಹದ್ದು, ಅವಳು ಯಾಕೋ ಇಷ್ಟ ಆದ್ಲು ನಿನಗೆ, ಆಸ್ತಿನೂ ಇಲ್ಲ ಪಾಸ್ತಿನೂ ಇಲ್ಲ ಹಾಗಂತ ಹೇಳಿದ್ಲು. ಮಹಿ ಹದ್ದು ಎಷ್ಟೇ ಹೇಳಿದ್ರು ಕೂಡ ಚಿಚುಕಾಗೆ ಒಪ್ಕೊಳ್ಳಿಲ್ಲ ಅನ್ನೋದ್ರಿಂದ ಮಹಿ ಹದ್ದು ಬೇರೆ ದಾರಿ ಇಲ್ಲದೆ ಚಿಚುಗೂ ಟೋನಿಗೂ ಮದುವೆ ಮಾಡಿದ್ಲು. ಹೊಸದಾಗಿ ಮದುವೆ ಮಾಡಿಕೊಂಡು ಸಂಸಾರ ಮಾಡಕ್ಕೆ ಅತ್ತೆ ಮನೆಗೆ ಬಂದ್ರೂ ಕೂಡ ಮಹಿ ಹದ್ದಿಗೆ ಮಾತ್ರ ಟೋನಿ ಅಂದ್ರೆ ಸ್ವಲ್ಪ ಇಷ್ಟ ಇತ್ತಿಲ್ಲ. ಹಾಗೇನೇ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಮೊದ್ಲೆಲ್ಲ ಟೋನಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ, ಅದು ಮಹಿಗೆ ಸ್ವಲ್ಪ ಇಷ್ಟ ಆಗ್ತಿತ್ತಿಲ್ಲ. ಆದ್ರಿಂದ ಯಾವಾಗ್ಲೂ ಇರೋದು ಇಲ್ದೇ ಇರೋದು ಎಲ್ಲ ಸೇರಿಸಿ ಚಿಚುಕಾಗೆ ಹತ್ತಿರ ಟೋನಿ ಬಗ್ಗೆ ಚಾಡಿ ಹೇಳ್ತಾನೇ ಇದ್ಲು. ಹಾಗೇ ಸ್ವಲ್ಪ ದಿನಗಳಲ್ಲಿ ಟೋನಿ ಗುಬ್ಬಚ್ಚಿನ ಪ್ರೀತಿಸ್ತಿದ್ದ ಚಿಚುಕಾಗೆ ಮೆಲ್ಲ ಮೆಲ್ಲನೆ ಟೋನಿನ ದ್ವೇಷಿಸಕ್ಕೆ ಶುರು ಮಾಡ್ದ. ಹೀಗಿರುವಾಗ ಒಂದಿನ ಚೋಟು ಗಿಳಿ ಚಿಚುಕಾಗೆಯ ಮನೆಗೆ ಬಂದಿದ್ದ. ಮಹಿ ಹದ್ದಿನ ಹತ್ತಿರ ಹೀಗೆ ಹೇಳ್ದ, ಏನತ್ತೆ ನಾನ್ ನೋಡಿ ಹೊಟ್ಟೆ ಉರ್ಕೊಳ್ಳೋ ಹಾಗೆ ಸೊಸೆನ ತಗೊಂಡ್ ಬರ್ತೀಯಾ ಅಂತ ನೀನ್ ಹೇಳ್ದೆ, ಆದ್ರೆ ಇವಾಗ ಏನಾಯ್ತು, ಈ ಬಾಯಿ ಬರ್ದೇ ಇರೋ ಮೂಗಿನ ತಗೊಂಡ್ ಬಂದು ಮದುವೆ ಮಾಡಿಟ್ಟಿದೀಯಾ? ಕೋಟೀಶ್ವರನ್ ಮಗಳೇ ನನಗೆ ಸೊಸೆಯಾಗಿ ಬರೋದು, ಅವಳ್ ಬಂದ್ಮೇಲೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ, ಇವಾಗ ಆ ಕೋಟಿಗಳೆಲ್ಲ ಎಲ್ಲಿ, ಬೇರೆ ದಾರಿ ಇಲ್ದೆ ಈ ಭಿಕ್ಷಿಕಿನ ಕೊಟ್ಟು ಮದುವೆ ಮಾಡಿದೀಯಾ ಹಾಗಂತ ಹೇಳ್ದ. ಅದನ್ನು ಕೇಳಿ ಟೋನಿ ಗುಬ್ಬಚ್ಚಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಅಲ್ಲಿಂದ ಚೋಟು ಕಿಳಿ ಹೋದ ಮೇಲೆ ಚಿಚುಕಾಗೆ ಹತ್ತಿರ ಟೋನಿ ಗುಬ್ಬಚ್ಚಿ ಬಂದು ಅವನತ್ರ ಹೀಗೆ ಹೇಳಿದ್ಲು, ಏನ್ರಿ ಆ ಚೋಟು ಗಿಳಿ ಬಂದು ನನ್ನ ಹೀಗೆಲ್ಲ ಮಾತಾಡ್ಬಿಟ್ಟು ಹೋಗ್ತಿದ್ದಾಗ ನೀವು ನೋಡ್ಕೊಂಡು ಯಾಕೆ ಸುಮ್ನೆ ನಿಂತ್ಕೊಂಡಿದ್ರಿ? ನೀವು ನನ್ನನ್ನ ಇಷ್ಟಪಟ್ಟು ತಾನೆ ಮದ್ವೆ ಆಗಿದ್ದು ಹಾಗಂತ ಕೇಳಿತು. ಅದಕ್ಕೆ ಚಿಚುಕಾಗೆ, ಅದು ಆವಾಗ ನನಗೂ ಅರ್ಥನೇ ಆಗ್ತಾ ಇಲ್ಲ, ನಿನ್ನನ್ನ ಇಷ್ಟಪಟ್ಟು ನಾನು ಯಾಕೆ ಮದುವೆ ಮಾಡ್ಕೊಂಡೆ ಅಂತ, ನಿನ್ನನ್ನು ನೋಡಿದ್ರೇನೆ ನನ್ಗೆ ಮೈ ಎಲ್ಲ ಉರಿಯುತ್ತೆ, ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಹಾಗಂತ ಹೇಳ್ದ. ಅಷ್ಟೊಳಗೆ ಮಹಿ ಹದ್ದು ಅಲ್ಲಿಗೆ ಬಂತು. ಆವಾಗ ಟೋನಿ ಗುಬ್ಬಚ್ಚಿ, ನೋಡಿ ಅತ್ತೆ ಇವ್ರು ಹೇಗೆಲ್ಲ ಹೇಳ್ತಿದ್ದಾರೆ, ನನ್ನನ್ನು ನೋಡಿದ್ರೇನೆ ಇಷ್ಟ ಆಗಲ್ಲಂತೆ ಹಾಗಂತ ತುಂಬಾನೇ ಬೇಜಾರಿಂದ ಮಹಿ ಹದ್ದಿನ ಹತ್ತಿರ ಹೇಳಿದ್ಲು. ಅದಕ್ಕೆ ಮಹಿ ಹದ್ದು, ಅವನಿಗೆ ಈವಾಗ್ಲೇ ನೀನು ಇಷ್ಟ ಆಗ್ಲಿಲ್ಲ, ನನಗಂತೂ ಯಾವಾಗ್ಲಿಂದ್ಲೋ ಇಷ್ಟ ಆಗ್ಲಿಲ್ಲ,
ಅವನು ಬಲವಂತ ಮಾಡಿದಿಂದಾನೆ ನಿನ್ನ ನನ್ನ ಸೊಸೆ ಮಾಡ್ಕೊಂಡೆ. ಇನ್ನು ನೀನು ಇಲ್ಲೇ ಇದ್ರೆ ಎಷ್ಟು ಜನ ಬಂದು ಬಾಯಿಗೆ ಬಂದಾಗೆ ಏನೇನ್ ಹೇಳಿಬಿಟ್ಟು ಹೋಗ್ತಾರೋ ಏನೋ ಹಾಗ ಅಂತ ಹೇಳಿದ್ಲು. ಆವಾಗ ಟೋನಿಗು ಬಚ್ಚಿ ತುಂಬಾ ಬೇಜಾರಿಂದ ಹೆತ್ತ ಅಮ್ಮ ಅಪ್ಪನ ಬಿಟ್ಬಿಟ್ಟು ಇವರಿಗೋಸ್ಕರ ನಾನು ಬಂದೆ, ಆದ್ರೆ ಇವರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ನನ್ನ ಮದುವೆ ಆದ್ಮೇಲೆ ಹುಡುಗಿರೆಲ್ಲ ಅತ್ತೆ ಮನೆಗೆ ಹೋಗಿನೇ ಬಾಳ್ಬೇಕು ಅಂತ ಹೇಳಿದೆ ಅವನಿಗೆ. ಖಂಡಿತ ಹುಡುಗಿರಂದ್ರೆ ಸ್ವಲ್ಪನೇ ಇಷ್ಟನೇ ಇತ್ತಿರಲ್ಲ. ಹಾಗಂತ ಅವಳತ್ರ ಅವಳು ಹೇಳ್ಕೊಂಡು ತುಂಬಾ ಬೇಜಾರ್ ಮಾಡ್ತಿದ್ಲು. ಒಳಗಡೆ ಮಹಿ ಹದ್ದು ಹಾಗೂ ಚಿಚುಕಾಗೆ ಇಬ್ರು ಕೂಡ ಟೋನಿನ ಹೇಗೆ ತೊಲಗಿಸೋದು ಅಂತ ಐಡಿಯಾ ಮಾಡ್ತಿದ್ರು. ಅಷ್ಟೊಳಗೆ ಮಹಿ ಹದ್ದು ಚಿಚುಕಾಕಿಯ ಹತ್ತಿರ ಹೀಗೆ ಹೇಳಿತು, ಇಲ್ಲಿ ನೋಡು, ನಾವು ಟೋನಿನ ಇಲ್ಲೇ ಎಲ್ಲಾದ್ರೂ ಕಟ್ಟಾಕಿ ಅವಳಿಗೆ ಬೆಂಕಿ ಹಚ್ಚಿಬಿಡೋಣ. ಯಾರಾದ್ರೂ ಕೇಳಿದ್ರೆ ಮನೇಲಿ ಅಡಿಗೆ ಮಾಡ್ತಿದ್ದಾಗ ಗ್ಯಾಸ್ ಬಸ್ಟ್ ಆಗಿ ಅವಳಲ್ಲೇ ಸತ್ತೋದ್ಲು ಅಂತ ಹೇಳ್ಬಿಡೋಣ ಹಾಗಂತ ಹೇಳಿದ್ಲು. ಅದಕ್ಕೆ ಚಿಚುಕಾಗೆ, ಸರಿಯಮ್ಮ, ನೀನು ಹೇಳಿದ ಯೋಜನೆ ಚೆನ್ನಾಗಿದೆ, ನಾನು ಹೋಗಿ ಟೋನಿನ ಒಳಗಡೆ ಕರ್ಕೊಂಡು ಬರ್ತೇನೆ ಹಾಗಂತ ಹೇಳಿ ಹೊರಗಡೆ ಇದ್ದ ಟೋನಿನ ಒಳಗಡೆ ಕರ್ಕೊಂಡು ಬಂದ. ಅವನು ಪ್ಲಾನ್ ಮಾಡಿದ ಹಾಗೇನೆ ಟೋನಿನ ಅಲ್ಲೇ ಇದ್ದ ಒಂದು ಚಿಕ್ಕ ಬಟ್ಟೆ ತಗೊಂಡು ಅಲ್ಲೇ ಇದ್ದ ಮರದಲ್ಲಿ ಅವಳನ್ನ ಕಟ್ಟಾಕ್ತ ಅವಳಿಂದ ಆ ಕಡೆ ಈ ಕಡೆ ಹೋಗಕ್ಕಾಗ್ಲಿಲ್ಲ. ಮಹಿ ಹದ್ದು ಪೆಟ್ರೋಲ್ ತಗೊಂಡು ಬಂದು ಟೋನಿ ಮೇಲೆ ಉಯ್ತಾ ಇದ್ಲು. ಅಯ್ಯೋ ಪೆಟ್ರೋಲ್, ಬೇಡ ಬೇಡ, ನನ್ನನ್ನು ಸಾಯಿಸ್ಬಿಡ್ಬೇಡಿ, ನಾನಿವಾಗ ಗರ್ಭಿಣಿ, ನನ್ನ ಹೊಟ್ಟೆಯಲ್ಲಿ ಪಾಪ ಬೇರೆ ಇದೆ, ಇಂಥ ಸಮಯದಲ್ಲಿ ನನ್ನನ್ನು ಕೊಲೆ ಮಾಡಿದ್ರೆ ಅದು ದೊಡ್ಡ ಪಾಪ ಅತ್ತೆ ಹಾಗಂತ ಹೇಳಿದ್ಲು. ಅದಕ್ಕೆ ಚಿಚುಕಾಗೆ, ನಾವು ನಿನ್ನನ್ನೇ ದರಿದ್ರ ಅಂತ ಅಂದ್ಕೊಂಡ್ರೆ ನಿನ್ನ ಹೊಟ್ಟೆಲಿರೋ ಮಗುನ ಬೇರೆ ನಾವು ನೋಡ್ಕೊಳ್ಬೇಕಾ ಸತ್ತೋಗೆ ಹಾಗಂತ ಹೇಳಿ ಬೆಂಕಿ ಹಚ್ಚಿಸ್ತ. ಆದ್ರೆ ಆವಾಗ್ಲೇ ಮಹಿ ಹದ್ದಿನ ಕೈಯಲ್ಲಿದ್ದ ಕ್ಯಾನಲ್ಲಿ ಪೆಟ್ರೋಲ್ ಇರೋದ್ರಿಂದ ಅವ್ರಿಗೂ ಕೂಡ ಬೆಂಕಿ ಹಚ್ಚಿಕೊಳ್ತು. ಟೋನಿಗೂ ಬಚ್ಚಿನ ಕಟ್ಟಾಕಿದ್ದು ಒಂದು ಬಟ್ಟೆಯಲ್ಲಿ ಅನ್ನೋದ್ರಿಂದ ಅದು ಬೆಂಕಿಯಲ್ಲಿ ತಾಗಿ ಕಟ್ಟಾಯ್ತು. ಟೋನಿ ಎಸ್ಕೇಪ್ ಆದ್ಲು. ಆವಾಗ ತಕ್ಷಣ ಅವಳು ಅಲ್ಲಿಂದ ಹೊರಗಡೆ ಹರಿಹೋದ್ಲು. ನನ್ ಗಂಡ, ನನ್ನ ಅತ್ತೆ ಇಬ್ರು ಕೂಡ ಇಷ್ಟು ಕ್ರೂರಿಗಳು ಅಂತ ಗೊತ್ತಾದ್ಮೇಲೆ ನನ್ ಮಗು ಜೊತೆ ನಾನು ಅವ್ರ ಜೊತೆ ಇರೋದು ಸಾಧ್ಯನೇ ಇಲ್ಲ. ನನ್ ಮಗುನ ಇಲ್ಲಿಂದ ದೂರ ಕರ್ಕೊಂಡು ಹೋಗಿ ನಾನೊಬ್ಳೆ ಅವಳನ್ನು ನೋಡ್ಕೋತೀನಿ ಹಾಗಂತ ಹೋಗ್ಬಿಟ್ಲು ಟೋನಿಗೂ ಬಚ್ಚಿ. ಬೆಂಕಿಲಿ ಸಿಕ್ಕಾಕೊಂಡ ಗಂಡ ಅತ್ತೆ ಇಬ್ರು ಕೂಡ ಸತ್ತೋದ್ರ ಇಲ್ವಾ ಅಂತಾನು ಅವಳು ನೋಡ್ಲಿಲ್ಲ.